ಅಂತ ಹೇಳಿದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಟಿ ಜಿ ಅಂತ ಹೇಳಿ. ಏಟಿ ಜಿ ಅಂತ ಹೇಳಿದ್ರೆ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಡೊನೇಷನ್ಸ್ ಟು ಸರ್ಟನ್ ಫಂಡ್ಸ್ ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಸಿ, ಇಫ್ ಅನ್ ಇಂಡಿವಿಜುವಲ್ ಈಸ್ ಗಿವನ್ ಎನಿ ಡೊನೇಷನ್ಸ್ ಆರ್ ಎನಿ ಫಂಡ್ಸ್ ಆರ್ ಎನಿ ಮನಿ ಕಾಂಟ್ರಿಬ್ಯೂಟೆಡ್ ಫಾರ್ ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಅನ್ ಅಮೌಂಟ್ ಈಸ್ ಅವೈಲಬಲ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಟಿ ಜಿ. ಸಿ, ಯಾರ ಎಲಿಜಿಬಿಲಿಟಿ ಬರ್ತದೆ ಅಂತ ಹೇಳಿದ್ರೆ ಆಲ್ ಟೈಪ್ಸ್ ಆಫ್ ಅಸೆಸ್ಸೀಸ್, ಅಂದರೆ ಒಬ್ಬ ಇಂಡಿವಿಜುವಲ್, ಎಚ್ ಎಫ್, ಪಾರ್ಟ್ನರ್ಶಿಪ್ ಫಾರ್ಮ್, ಕಂಪನಿ, ಎಲ್ಲರಿಗೂ ಕೂಡ ಏಟಿ ಜಿ ಈಸ್ ಅಪ್ಲಿಕಬಲ್. ಓಕೆನಾ? ಡಿಡಕ್ಷನ್ ತಗೊಳ್ಬಹುದು. ಯಾರದು ಎಷ್ಟು ಅಮೌಂಟ್ ತಗೊಳ್ಬೋದು? ಅಮೌಂಟ್ ಆಫ್ ಡೊನೇಷನ್ ಎಕ್ಸೀಡ್ಸ್ ರುಪೀಸ್ 2,000, ಇಟ್ ಶುಡ್ ಬಿ ಪೇಡ್ ಬೈ ಎನಿ ಮೋರ್ ಅದರ್ ದ್ಯಾನ್ ಕ್ಯಾಶ್. ಅಂದರೆ ಯಾವ ಡೊನೇಷನ್ನು 2,000 ರೂಪಾಯಿಗಿಂತಲೂ ಹೆಚ್ಚು ಅಮೌಂಟನ್ನು ಪೇಮೆಂಟ್ ಮಾಡಿರ್ತೀವಿ, ದೇಣಿಗೆಯನ್ನು ಕೊಟ್ಟಿರ್ತೀವಿ, ಅದು ಕ್ಯಾಶ್ ಬದಲು ಆಗಿರಬಾರ್ದು. ಅಂದರೆ ಕ್ಯಾಶ್ ಬದಲಾಗಿ ಬೇರೆ ಇನ್ಯಾವುದೇ ಮೆಥಡಲ್ಲಿ ನೀವು ಡೊನೇಷನ್ ಮೋಡಲ್ಲಿ ಡೊನೇಷನನ್ನು ಪೇಮೆಂಟ್ ಮಾಡಿದರೆ ಆ ಅಮೌಂಟ್ ಡೊನೇಷನ್ನು 2,000 ರೂಪಾಯಿಗಿಂತಲೂ ಜಾಸ್ತಿ ಇದ್ದರೆ ಮಾತ್ರ ಏಟಿ ಜಿನಲ್ಲಿ ನಾವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಬಹುದು. ಹಾಗಾದರೆ ಈ ಡೊನೇಷನ್ಸು ಅನೇಕ ಕ್ಲಾಸಿಫಿಕೇಷನ್ಸ್ ಇದೆ, ಟೈಪ್ಸ್ ಇದೆ. ಅದರಲ್ಲಿ ಮೊದಲನೇದು ನೋ ಲಿಮಿಟ್ ಡೊನೇಷನ್ಸ್. ನೋ ಲಿಮಿಟ್ ಡೊನೇಷನ್ಸ್ ಅಂದರೆ ಏನು ಅಂದರೆ ಎಷ್ಟು ಅಮೌಂಟ್ ಆದರೂ ಡೊನೇಷನ್ಸ್ ಕೊಡಬಹುದು, ಅದಕ್ಕೆ ಲಿಮಿಟ್ ಇಲ್ಲ. ದ ಹೋಲ್ ಅಮೌಂಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ಸಚ್ ಡಿಡಕ್ಷನ್ಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಆಸ್ ಡಿಡಕ್ಷನ್ ಅಲೌಡ್ ಅಟ್ 100% ಕ್ವಾಲಿಫೈಂಗ್ ಅಮೌಂಟ್. ಸೆಕೆಂಡ್ ಒನ್, ಡಿಡಕ್ಷನ್ ಅಲೌಡ್ ಅಟ್ 50% ಕ್ವಾಲಿಫೈಂಗ್ ಅಮೌಂಟ್. ಅಂದರೆ ಈ ಮೊದಲನೇ ಕ್ಲಾಸಿಫಿಕೇಶನಲ್ಲಿ ನೀವು ಎಷ್ಟು ಅಮೌಂಟ್ ಡೊನೇಷನ್ಸ್ ಕೊಡ್ತೀರ ಅಷ್ಟು ಅಮೌಂಟನ್ನು ನಿಮಗೆ ಸ್ಟ್ರೇಟ್ ಆಗಿ ಡಿಡಕ್ಷನ್ ಆಗಿ ಏಟಿ ಜಿನಲ್ಲಿ ತಗೊಳ್ಬಹುದು. ಇದರಲ್ಲಿ ಎರಡು ಕ್ಲಾಸಿಫಿಕೇಶನ್ ಇದೆ. ಒಂದು 100% ಕ್ವಾಲಿಫೈಂಗ್, ಅಂದರೆ 100 ರೂಪಾಯಿ ಕೊಟ್ಟರೆ 100 ರೂಪಾಯಿನೂ ಡಿಡಕ್ಷನ್ ತಗೋಬಹುದು. ಎರಡನೇದು 100 ರೂಪಾಯಿ ಕೊಟ್ಟರೆ 100 ರೂಪಾಯಿನಲ್ಲಿ 50 ರೂಪಾಯಿ ಮಾತ್ರ ಡಿಡಕ್ಷನ್ ಆಗುತ್ತೆ. ಅಂದರೆ ಫುಲ್ ಅಮೌಂಟ್, ಸಪೋಸ್ ನೀವು 50 ಕೋಟಿ ರೂಪಾಯಿ ಕೊಟ್ಟರೆ ಅಂತ ಇರ್ಬೋದು, ಫಸ್ಟ್ ಕ್ಲಾಸಿಫಿಕೇಶನಲ್ಲಿ 50 ಕೋಟಿ ರೂಪಾಯಿ ಡಿಡಕ್ಷನ್ ಸಿಗುತ್ತೆ. ಎರಡನೇದರಲ್ಲಿ 50 ಕೋಟಿ ರೂಪಾಯಿ ಡೊನೇಷನ್ಸ್ ಕೊಟ್ಟಿದ್ರೆ ನಿಮಗೆ 25 ಕೋಟಿ ಮಾತ್ರ ಬರ್ತದೆ. ಸಪೋಸ್ 100 ಕೋಟಿ ಕೊಟ್ಟಿದ್ರೆ 50 ಕೋಟಿ ಬರ್ತದೆ, 1,000 ಕೋಟಿ ಡೊನೇಷನ್ ಕೊಟ್ಟಿದ್ರೆ 500 ಕೋಟಿ ಡಿಡಕ್ಷನ್ ಬರುತ್ತೆ. ಅಂದರೆ 50% ಬರುತ್ತೆ. ಇದು 100% ಡಿಡಕ್ಷನ್ ಅಲೌಡ್ ಕ್ವಾಲಿಫೈಯಿಂಗ್ ಅಮೌಂಟ್ ಆ್ಯಂಡ್ 50% ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಹೇಳಿ. ಈ 100% ಕ್ವಾಲಿಫೈಯಿಂಗ್ ಅಮೌಂಟಲ್ಲಿ ಯಾವ್ಯಾವ ಸಂಸ್ಥೆಗಿದೆ ನಾವು ಡೊನೇಷನ್ಸ್ ಕೊಟ್ಟರೆ 100% ಕ್ವಾಲಿಫೈಯಿಂಗ್ ಅಮೌಂಟ್ ಆಗುತ್ತೆ. ಅದರಲ್ಲಿ ಮೊದಲನೇದು ನ್ಯಾಷನಲ್ ಡಿಫೆನ್ಸ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಅರ್ಮೇನಿಯಾ ಅರ್ಥ್ಕ್ವೇಕ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡ್, ದ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಿಯಲ್ ಹಾರ್ಮೋನಿ, ದಿ ಡೊನೇಷನ್ಸ್ ಟು ಜಿಲ್ಲಾ ಸಾಕ್ಷರತಾ ಸಮಿತಿ, ದಿ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಮಿಷನ್ ಕೌನ್ಸಿಲ್, ಎನಿ ಫಂಡ್ ಸೆಟಪ್ ಬೈ ಸ್ಟೇಟ್ ಗವರ್ಮೆಂಟ್ ಟು ಪ್ರೊವೈಡ್ ಮೆಡಿಕಲ್ ರಿಲೀಫ್ ಟು ಪೂರ್, ದಿ ಸೆಂಟ್ರಲ್ ವೆಲ್ಫೇರ್ ಫಂಡ್ ಆಫ್ ದ ಆರ್ಮಿ, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್ ಟು ಬಿ ಸೆಟಪ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಇಷ್ಟು ಅಮೌಂಟ್ಗೆ ಎಷ್ಟು ಅಮೌಂಟ್ ಆದರೂ ಡೊನೇಷನ್ ಕೊಡಲಿ ಈ ಸಂಸ್ಥೆಗಳಿಗೆ, ಅಷ್ಟು ಅಮೌಂಟ್ ಡೊನೇಷನ್ನು ಏಟಿ ಜಿನಲ್ಲಿ ಒಬ್ಬ ಇಂಡಿವಿಜುವಲ್ಗೆ ಡಿಡಕ್ಷನ್ ಆಗಿ ಬರುತ್ತೆ. ಇನ್ನು ಏನೇನು ನೋ ಲಿಮಿಟ್ ಡೊನೇಷನ್ಸ್ ವೇರ್ ದ ಡಿಡಕ್ಷನ್ ಈಸ್ ಅಲೌಡ್ 50%. ಅಂದರೆ ಇಲ್ಲಿ ಕೆಲವು ಒಂದು 4 ಪಾಯಿಂಟ್ ಇದೆ. ಈ 4 ಸಂಸ್ಥೆಗಳಿಗೆ ನೀವೇನಾದರೂ ಡೊನೇಷನ್ ಕೊಟ್ಟರೆ ಕೊಟ್ಟರೋ ಅಷ್ಟು ಡೊನೇಷನಲ್ಲಿ 50% ಮಾತ್ರ ನಿಮಗೆ ಡಿಡಕ್ಷನ್ ಬರುತ್ತೆ. ಈಗ ಅದು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಜವಾಹರಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್, ಈ 4 ಸಂಸ್ಥೆಗಳಿಗೆ ಸೇರಿಸಿ
ಸಪೋಸ್ ನಾನೊಂದು 500 crores ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಆ 500 crores ಅಲ್ಲಿ 250 crores ಡೈರೆಕ್ಟ್ ಆಗಿ ಡಿಡಕ್ಷನ್ ಬರುತ್ತೆ. 100% ಅಲ್ಲಿ ಆಗಿದ್ರೆ 100 crores ಡೊನೇಷನ್ಸ್ ಕೊಟ್ಟು 100 crores ಡಿಡಕ್ಷನ್ ಬರುತ್ತೆ. ಬಟ್ ಈ ನಾಲ್ಕು ಜವಾಹರಲಾಲ್ ನೆಹರು, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್, ಇಂದಿರಾ ಗಾಂಧಿ ಮೆಮೋರಿಯಲ್ ಅಂಡ್ ರಾಜೀವ್ ಗಾಂಧಿ ಫೌಂಡೇಶನ್ಸ್ ಕೊಟ್ಟರೆ ನೀವು ಕೊಟ್ಟಿರೋ ಡೊನೇಷನ್ ಅಲ್ಲಿ 50% ಮಾತ್ರ ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್, ವಿತ್ ಲಿಮಿಟ್ ಡೊನೇಷನ್ಸ್ ವೇರ್ ಡಿಡಕ್ಷನ್ ಈಸ್ ಅಲೌ 100% ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಅಂದರೆ ಕೆಲವು ಲಿಮಿಟೇಷನ್ಸ್ ಇದೆ ಬಟ್ 100% ಕ್ವಾಲಿಫೈ ಆಗುತ್ತೆ. ಯಾವುದ್ಯಾವುದು ಅಂದರೆ ಡೊನೇಷನ್ಸು ಸೆಂಟ್ರಲ್ ಗವರ್ಮೆಂಟ್ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್, ಸಮ್ಸ್ ಪೇಡ್ ಬೈ ಎ ಕಂಪನಿ ಟು ದ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್, ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಆಫ್ ಇಂಡಿಯಾ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್, ವಿತ್ ಲಿಮಿಟ್ ಡೊನೇಷನ್ಸ್ ವೇರ್ ಡಿಡಕ್ಷನ್ ಈಸ್ ಅಲೌಡ್ 50% ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ಇಲ್ಲಿ ಲಿಮಿಟ್ ಇರುತ್ತೆ. ಏನು ಲಿಮಿಟ್ ಇರುತ್ತೆ ಅದನ್ನ, ಆ ಲಿಮಿಟ್ನ ನಾನು ಪ್ರಾಬ್ಲಮ್ಸಲ್ಲಿ ಹೇಳಬೇಕಾದ್ರೆ ಹೇಳ್ತೀನಿ. ಯಾವುದೋ ಒಂದು ಲಿಮಿಟ್ ಅಮೌಂಟು, ಅದನ್ನು ನಾವು ಎಷ್ಟು ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡಿದರೆ, ಡೊನೇಷನ್ ಮಾಡಿದರೆ ಅದರಲ್ಲಿ 50%. ಸೊ 50% ಆಫ್ ದ ಕಾಂಟ್ರಿಬ್ಯೂಟೆಡ್ ಅಮೌಂಟ್ ಆ್ಯಂಡ್ ಎ ಲಿಮಿಟ್ ಅಮೌಂಟ್ ವಿಚ್ ಎವರ್ ಈಸ್ ಲೋಯರ್ ವಿಲ್ ಬಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಇನ್ ದ ಸೆಕ್ಷನ್ ಎಲಿಜಿ. ಯಾವ್ದಾದ್ರು ಅಂದರೆ ಎನಿ ಫಂಡ್ ಆರ್ ಎನಿ ಮನಿ ಡೊನೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಫಾರ್ ಎ ಚಾರಿಟಬಲ್ ಪರ್ಪಸ್. ಯಾವುದೇ ಚಾರಿಟಬಲ್ ಪರ್ಪಸ್ಗೆ ನೀವು ಡೊನೇಷನ್ ಅನ್ನು ಕೊಟ್ಟಿದ್ರೆ ನೀವು ಕೊಟ್ಟಿರೋ ಡೊನೇಷನ್ 50% ಮಾತ್ರ ಡಿಡಕ್ಷನ್ ಆಗಿ ಸಿಗುತ್ತೆ. ದಿ ಫಂಡ್ ಆರ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ ದಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಸಿ, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪ್ರೂವಲ್ ಮಾಡಿದ್ರೆ ಅಂತ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ಗೆ ಫಂಡ್ಸ್ ಏನಾದರೂ ಕೊಟ್ಟಿದ್ರೆ, ಡೊನೇಷನ್ ಏನಾದರೂ ಕೊಟ್ಟಿದ್ರೆ, ದ ಸಮ್ಸ್ ಪೇಡ್ ಬೈ ದ ಅಸೆಸಿ ಇನ್ ದ ಪ್ರೀವಿಯಸ್ ಇಯರ್ ಆಸ್ ಎ ಡೊನೇಷನ್ಸ್ ಫಾರ್ ರಿನೋವೇಷನ್ ರಿಪೇರ್ ಆಫ್ ಎನಿ ಟೆಂಪಲ್ ಮಾಸ್ಕ್ ಗುರುದ್ವಾರ ಚರ್ಚ್ ಆರ್ ಎನಿ ಅದರ್ ಪ್ಲೇಸ್ ವಿಚ್ ಈಸ್ ನೋಟಿಫೈಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಯಾವುದೇ ದೇವಸ್ಥಾನಕ್ಕಾಗಲಿ, ಚರ್ಚ್ಗಾಗಲಿ, ಮಸೀದಿಗಾಗಲಿ, ಗುರುದ್ವಾರಕ್ಕಾಗಲಿ, ಇನ್ ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಡೊನೇಷನ್ಸ್ ಕೊಟ್ಟಿದ್ರೆ ನಿಮಗೆ 50% ಆ ಅಮೌಂಟ್ನಲ್ಲಿ ಡಿಡಕ್ಷನ್ ಸಿಗುತ್ತೆ. ಎನಿ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಫಾರ್ ಪ್ರಮೋಟಿಂಗ್ ಇಂಟ್ರೆಸ್ಟ್ ಆಫ್ ದ ಮೆಂಬರ್ಸ್ ಆಫ್ ದ ಮೈನಾರಿಟಿ ಕಮ್ಯುನಿಟಿ. ಸೊ ಮೈನಾರಿಟಿ ಕಮ್ಯುನಿಟಿಗೆ ಅಂತ ಪ್ರಮೋಟ್ ಮಾಡಲಿಕ್ಕೆ ಅಂತ ಎಸ್ಟಾಬ್ಲಿಷ್ ಮಾಡಿರೋ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಗೇನಾದರೂ ನೀವು ಡೊನೇಷನ್ಸ್ ಕೊಟ್ಟರು ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಕಂಡೀಷನ್ಸ್ ಫಾರ್ ಅವೈಲಿಂಗ್ ದಿಸ್ ಡಿಡಕ್ಷನ್, ಯಾವ ಕಂಡೀಷನ್ಸಲ್ಲಿ ನಿಮಗೆ ಡಿಡಕ್ಷನ್ 80G ಬರುತ್ತೆ. ಡೊನೇಷನ್ ಶುಡ್ ನಾಟ್ ಬಿ ಪೇಡ್ ಇನ್ ಕೈಂಡ್, ಯಾವುದೇ ವಸ್ತುವಿನ ರೂಪದಲ್ಲಿ ಡೊನೇಷನ್ಸನ್ನು ನೀಡಬಾರದು. ಎರಡನೇದು, ಡೊನೇಷನ್ ಶುಡ್ ನಾಟ್ ಬಿ ಗಿವನ್ ಫಾರ್ ದ ಬೆನಿಫಿಟ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್ ಆರ್ ಎ ಕಮ್ಯುನಿಟಿ. ಯಾವುದೋ ಒಂದು ರಿಲಿಜಿಯನ್ಗೋ ಕಮ್ಯುನಿಟಿಗೋ ಅದು ಕೊಟ್ಟಿರಬಾರದು. ಇದನ್ನು ನಾವು 80G ಇಷ್ಟು ಡಿಡಕ್ಷನ್ಸನ್ನು ಕೊಡಬಹುದು. ಇದ್ರ ಮೇಲೆ ಒಂದೆರಡು ಮೂರು ಪ್ರಾಬ್ಲಮ್ ಆಗೋಣ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ.